ಸರ್, ಸೋಮಣ್ಣ ಸೇರಿದಂತೆ ಕಾಂಗ್ರೆಸ್ ಮುಖ ಮಾಡ್ತಾ ಇದಾರೆ, ಅದೆಲ್ಲ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಸೋನಿಯಾ ಗಾಂಧಿ ಬರ್ತಾ ಇದ್ದಾರೆ. ಬರಲಿಲ್ಲ ಏನಾದ್ರು, ಆದ್ರೆ ಗೃಹಲಕ್ಷ್ಮಿ ಆಗ್ಲಿ ಎಡವಟ್ಟಾಗಿದೆ, ದಿನಾಂಕ ಮೇಲೆ ದಿನಾಂಕ ಮುಂದೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರೊಸೀಜರ್ಸ್ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ, ಇಲ್ಲಿಯೂ ಕೂಡ ಮಾಡಿರುವಂತದ್ದು ಯಾವುದೂ ಸ್ಪಷ್ಟತೆ ಇಲ್ಲ. ಆಧಾರ್ ಕಾರ್ಡ್ ಬೇಕಂತಾರೆ, ಬ್ಯಾಂಕ್ ಪಾಸ್ಬುಕ್ ಬೇಕಂತಾರೆ, ಬ್ಯಾಂಕ್ ಅಕೌಂಟ್ ಇದ್ರೆ ಆಧಾರ್ ಇಂದಾನೆ ಬ್ಯಾಂಕ್ ಅಕೌಂಟ್ ಇರಲ್ಲ ಒಟ್ಟಾರೆ. ನನಗನ್ಸೋ ಮಟ್ಟಿಗೆ ಅತಿ ದೊಡ್ಡ ಭಾರ ಆಗಿರುವಂತಹ ಗೃಹಲಕ್ಷ್ಮಿಯನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂತ ಉದ್ದೇಶ ಸರ್ಕಾರಕ್ಕಿಲ್ಲ. ಹೀಗಾಗಿ ದಿನಾಂಕನ ಮುಂದಾಕಿ ಕೆಲವೇ ಸಮಯದಲ್ಲಿ ಕೆಲವೇ ಜನರಿಗೆ ಗೃಹಲಕ್ಷ್ಮಿಯನ್ನು ಪ್ರಾರಂಭ ಮಾಡುವಂತ ಉದ್ದೇಶ ಸರ್ಕಾರಕ್ಕಿದೆ. ಇದು ನಮ್ಮ ತಾಯಂದಿರಿಗೆ, ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಅತ್ಯಂತ ಭ್ರಮ ನಿರಸನವಾದ ಸ್ಥಿತಿ ಆಗಸ್ಟ್ 16 ಗೊತ್ತಾಗ್ತದೆ. ಸರ್, ಸದನದಲ್ಲಿ ಚರ್ಚೆ ಆಗ್ತದೆ. ನಿನ್ಗ್ಯಾರು ಹೇಳಿದ್ರಪ್ಪ, ನೀವೇ ರಿಪೋರ್ಟ್ ಮಾಡಿದ್ರಿ ಎಲ್ಲವೂ, ನೀವೇ ಮಾಡಿರುವಂತ ರಿಪೋರ್ಟ್ ಸಂಪೂರ್ಣವಾಗಿ ಚರ್ಚೆ ಇದೆ. ನಮ್ಮ ಬಜೆಟ್ ಮೇಲೆ ಮುಂದಿನ ವಾರ ಬಹಳ ಗಂಭೀರ ಚರ್ಚೆ ಕೂಡ ಆಗ್ತದೆ.